ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ರೆಸ್ ಆಲ್ ನೋಟಿಫಿಕೇಶನ್ ಬೆಲ್. ಹೇ ವಾಟ್ಸಪ್ ಇಂಡಿಯಾ, ಇವತ್ತಿನ ವಿಡಿಯೋದಲ್ಲಿ ಡಿಮರ್ಜರ್ ಕಾರ್ಪೊರೇಟ್ ಆಕ್ಷನ್ ಬಗ್ಗೆ ಡೀಟೇಲ್ ವಿಡಿಯೋ ಮಾಡ್ತೀನಿ. ಇನ್ನ ಸ್ಪಿನ್ಆಫ್ ಅಂತ ಕರೀತಾರೆ. ಸೊ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಹೊಸದಾಗಿ ಒಂದು ಕಲೆಕ್ ಚಾನ್ಸ್ ಸಿಗುತ್ತೆ. ಈ ಡಿಮರ್ಜರ್ ಅಂದ್ರೆ ಒಂದು ಕಂಪನಿನ ಸಪರೇಟ್ ಮಾಡಿ ಎರಡು ಕಂಪನಿಯಾಗಿ ಮಾಡೋದನ್ನ ಡಿಮರ್ಜರ್ ಅಂತ ಹೇಳ್ತೀವಿ. ಈಗ ರೀಸೆಂಟ್ ಆಗಿ ಮದರ್ಸನ್ ಸಿಸ್ಟಮ್ ಲಿಮಿಟೆಡ್ ಕಂಪನಿನ ಡಿಮರ್ಜರ್ ಮಾಡ್ತಾರೆ. ಡಿಮರ್ಜರ್ ಮಾಡಿದ್ಮೇಲೆ ಕಂಪನಿ ಎರಡು ಸಪರೇಟ್ ಕಂಪನಿಯಾಗಿ ಲಿಸ್ಟ್ ಆಗುತ್ತೆ. ಒಂದು ಮದರ್ಸನ್ ಸಿಸ್ಟಮ್ ಲಿಮಿಟೆಡ್, ಇನ್ನೊಂದು ಮದರ್ಸನ್ ವೈರಿಂಗ್ ಇಂಡಿಯಾ ಅಂತ. ಈ ಡಿಮರ್ಜರ್ ಮಾಡೋಕ್ಕೆ ಮೇನ್ ರೀಸನ್ ಏನಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಟಾಟಾ ಅಂತ ಬಂದ್ರೆ TCS ಬರುತ್ತೆ, ಟಾಟಾ ಮೋಟರ್ಸ್ ಬರುತ್ತೆ, ಟಾಟಾ ಕಾಫಿ, ಟಾಟಾ ಟೀ, ಈ ತರ ಸುಮಾರು ಬಿಸ್ನೆಸ್ ಇದೆ ಅವ್ರದ್ದು. ಅಕಸ್ಮಾತ್ ಅವರು ಅಷ್ಟು ಬಿಸ್ನೆಸ್ ನ ಒಂದೇ ಕಂಪನಿಯಲ್ಲಿ ಮ್ಯಾನೇಜ್ ಮಾಡಂಗಿದ್ರೆ ಕಂಪನಿ ಬಿಸ್ನೆಸ್ ನಡೆಸೋಕೆ ತುಂಬಾ ಕಷ್ಟ ಆಗೋದು. ಅದಕ್ಕೆ ಅವರು ಸಪರೇಟ್ ಆಗಿ ಬಿಸ್ನೆಸ್ ನಡೆಸ್ತಿದ್ದಾರೆ. ಈಗ ಮದರ್ಸನ್ ಅಂತ ಬಂದ್ರೆ ಅವ್ರದ್ದು ಆಟೋ ವರ್ಕ್ ಇದೆ, ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ವೈರಿಂಗು ಮಾಡ್ತಾರೆ. ಅವ್ರದ್ದು ಸುಮಾರು ಇದೆ ಬಿಸ್ನೆಸ್. ಒಂದೇ ಬಿಸ್ನೆಸ್ಲಿ ಅಷ್ಟನ್ನು ಮಾಡಕ್ಕೋದ್ರೆ ಯಾವ್ದ್ರ ಮೇಲೆ ಮೇನ್ ಫೋಕಸ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಅವ್ರ ಕಂಪ್ನಿನ ಸಪರೇಟ್ ಮಾಡಿ ಎರಡು ಕಡೆ ಬೇರೆ ಬೇರೆ ಆಗಿ ಫೋಕಸ್ ಮಾಡ್ಬೋದು ಅಂತ ಡಿಮರ್ಜರ್ ಮಾಡಿದ್ದಾರೆ. ಇದೇ ಮೇನ್ ರೀಸನ್. ಈಗ ಫಾರ್ ಎಕ್ಸಾಂಪಲ್ ITC ಅಂತ ಬಂದ್ರೆ ಬುಕ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, FMCG ಸೆಕ್ಟರ್ ಫುಡ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ತಬಾಕೋನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಯಾರೊಬ್ಬ ಇನ್ವೆಸ್ಟರ್ ಅವನಿಗೆ FMCG ಸೆಕ್ಟರ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ಈಗ ITC ಕಂಪನಿ ಸುಮಾರು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ FMCG ತಬಾಕೋ ಹೇಳ್ದಂಗೆ. ಈಗ ಅವ್ನು ಯಾವ್ದ್ರ ಮೇಲೆ ಫೋಕಸ್ ಮಾಡೋದು, ಯಾವ ಬಿಸ್ನೆಸ್ ಮೇಲೆ ಫೋಕಸ್ ಮಾಡೋದು, ಇದು ಈ ಕಂಪ್ನಿ ಇನ್ವೆಸ್ಟ್ ಮಾಡೋದು ಬೇಡವಾ ಅಂತ ಕನ್ಫ್ಯೂಸ್ ಆಗ್ತಾನೆ. ಅದಕ್ಕೆ ಕಂಪ್ನಿ ಡಿಮರ್ಜರ್ ಮಾಡಿ ಸಪರೇಟ್ ಆಗಿ ಮ್ಯಾನೇಜ್ಮೆಂಟ್ ಮಾಡುತ್ತೆ. ಇದೇ ಮೇನ್ ರೀಸನ್. ಸೊ ಡಿಮರ್ಜ್ ಮಾಡಿದ್ರೆ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಮಗೇನು ಲಾಭ? ಅಕಸ್ಮಾತ್ ನೀವು ಡಿಮರ್ಜ್ ಎಕ್ಸ್ಟ್ರಾಕ್ಟ್ಕಿಂತ ಮುಂಚೆ ಬೈ ಮಾಡಿದ್ರೆ ಶೇರ್ಸ್, ಈಗ ಸಪರೇಟ್ ಆಗೋದ್ರಿಂದ ಕಂಪನಿ ನಿಮಗೆ ಎರಡು ಕಂಪ್ನಿಲಿ ಶೇರ್ ಸಿಗುತ್ತೆ. ಆಫ್ಟರ್ ಡಿಮರ್ಜ್ ಸ್ಟಾಕ್ ಇನ್ ಪ್ರೈಸ್ ಜಾಸ್ತಿ ಆಗ್ಬೋದು, ಕಮ್ಮಿ ಆಗ್ಬೋದು. ಸ್ಟಾರ್ಟಿಂಗ್ ಸ್ವಲ್ಪ ಕ್ರಾಶ್ ಆಗಿ ಆಗುತ್ತೆ, ಯಾಕಂದ್ರೆ ಮಾರ್ಕೆಟ್ ಕ್ಯಾಪ್ ಬೇರೆ ಬೇರೆ ಆಗುತ್ತೆ, ಅವಾಗ ಶೇರ್ ಪ್ರೈಸ್ ಡೌನ್ ಆಗಿ ಆಗುತ್ತೆ. ಬಟ್ ನೆಕ್ಸ್ಟ್ ಸಪರೇಟ್ ಆಗಿ ಬಿಸ್ನೆಸ್ ಮ್ಯಾನೇಜ್ ಆಗೋದ್ರಿಂದ ಎರಡು ಕಂಪ್ನಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ನಿಮಗೆ ಒಳ್ಳೆ ಆಗುತ್ತೆ ಫ್ಯೂಚರ್ಲಿ. ಹಾಗೆ ಯಾವ ಕಂಪ್ನಿಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಬಿಡಬೇಕು ನಮಗೆ ಒಂದು ಸ್ವಲ್ಪ ಚಾರ್ಜ್ ಸಿಗುತ್ತೆ. ಹಾಗಂತ ನೀವು ಡಿಮರ್ಜ್ ಮಾಡಿದ್ರೆ ಎಲ್ಲ ಕಂಪ್ನಿ ಇನ್ವೆಸ್ಟ್ಮೆಂಟ್ ಹೋಗಬಾರ್ದು. ಫಸ್ಟ್ ನೀವು ಚೆಕ್ ಮಾಡಬೇಕಾಗುತ್ತೆ ಆ ಕಂಪ್ನಿಯ ಪ್ರಮೋಟರ್ ಹೇಗಿದ್ದಾರೆ, ಅವ್ರ ರೆಪ್ಯುಟೇಷನ್ ಹೇಗಿದೆ, ಎಲ್ಲ ಅನಲೈಸ್ ಮಾಡಬೇಕಾಗುತ್ತೆ ಫಂಡಮೆಂಟಲಿ ಟೆಕ್ನಿಕಲಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂಬಾನಿ ಫ್ಯಾಮಿಲಿ. ಧೀರುಭಾಯ್ ಅಂಬಾನಿ 2005ರಲ್ಲಿ ತೀರೋದ ಮೇಲೆ ಮುಖೇಶ್ ಅಂಬಾನಿ ಮತ್ತು ಅನಿಲ್ ಅಂಬಾನಿ ಅಮ್ಮ ಬಿಸ್ನೆಸ್ನ ಸೆಪರೇಟ್ ಮಾಡ್ತಾರೆ. ಈಗ ರಿಲಯನ್ಸ್ ಇಂಡಸ್ಟ್ರೀಸ್ ಹೆಂಗೆ ಪರ್ಫಾರ್ಮೆನ್ಸ್ ಕೊಡ್ತಿದೆ ಅಂತ ಗೊತ್ತಿದೆ ಮುಖೇಶ್ ಅಂಬಾನಿ ಕಂಪನಿ. ಹಾಗೆ ಅನಿಲ್ ಅಂಬಾನಿ ಕಂಪನಿ ಆಲ್ರೆಡಿ ಮುಳುಗೋಯ್ತು ಎಲ್ಲ ಕಂಪ್ನಿಗಳು. ಹೀಗೆ ಡಿಮರ್ಜ್ ಆದಮೇಲೆ ನಿಮಗೆ ಲಾಭನೇ ಆಗ್ಬೋದು, ನಷ್ಟನೇ ಆಗ್ಬೋದು. ಅಂದರೆ ಆ ಕಂಪ್ನಿಯ ನೆಕ್ಸ್ಟ್ ಯಾರು ಮ್ಯಾನೇಜ್ಮೆಂಟ್ ಮಾಡ್ತಾರೆ, ಅವ್ರು ಹೆಂಗಿರ್ತಾರೆ ಅಂತ ನೋಡ್ಕೋಬೇಕಾಗುತ್ತೆ. ಕಂಪ್ನಿಯ ಪ್ರಮೋಟರ್ ಹಾನೆಸ್ಟ್ ಆಗಿದ್ರೆ ಕಂಪ್ನಿ ಚೆನ್ನಾಗಿ ಮ್ಯಾನೇಜ್ಮೆಂಟ್ ಮಾಡ್ತಾರೆ, ಇಲ್ಲಾಂದರೆ ಕಂಪ್ನಿ ಮುಳುಗೋಗುತ್ತೆ. ಅದಕ್ಕೆ ಮ್ಯಾನೇಜ್ಮೆಂಟ್ ಅನಲೈಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಈಗ ಫಂಡಮೆಂಟಲ್ ಸುಮಾರು ವಿಷಯ ಬರ್ತವೆ, ಎಲ್ಲ ಅನಲೈಸ್ ಮಾಡಿ ನೀವು ಡಿಮರ್ಜಿಗೆ ಅಪ್ಲೈ ಮಾಡಬೇಕು ಬಿಡಬೇಕಂತ ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಷನು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಫಸ್ಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ನೋಟಿಫಿಕೇಶನ್ ಬೆಲ್ನ ಕ್ಲಿಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.